देखो देखो ಈ ಬಾರಿ ಮುಂಬೈ ಇಂಡಿಯನ್ಸ್ ಹಾಗೂ ಚೆನ್ನೈ ಸೂಪರ್ ಕಿಂಗ್ಸ್ ಪಾಲಿಗೆ ಐಪಿಎಲ್ ತುಂಬಾನೇ ಕೆಟ್ಟದಾಗಿ ಶುರುವಾಗಿದೆ ಅಂತಾನೆ ಹೇಳ್ಬೋದು. ಸತತವಾಗಿ ಈ ಎರಡು ಚಾಂಪಿಯನ್ ತಂಡಗಳು ಪಂದ್ಯಗಳನ್ನ ಸೋಲ್ತಾನೆ ಇದಾವೆ. ಅದರಲ್ಲೂ ಸಿಎಸ್ಕೆಗೆ ರವೀಂದ್ರ ಜಡೇಜಾ ಹೊಸ ನಾಯಕನಾದ ಮೇಲೆ ಸಿಎಸ್ಕೆ ಪಂದ್ಯವನ್ನ ಗೆಲ್ತಾನೆ ಇಲ್ಲ. ಈ ಸೀಸನ್ ಅಲ್ಲಿ ಆಡಿರುವಂತ ಮೂರು ಪಂದ್ಯಗಳಲ್ಲಿ ಮೂರು ಪಂದ್ಯವನ್ನ ಕೂಡ ಸಿಎಸ್ಕೆ ಸೋತಿದೆ. ಆದ್ರೆ ಹೊಸ ಕ್ಯಾಪ್ಟನ್ ರವೀಂದ್ರ ಜಡೇಜಾ ಅವರದು ತಪ್ಪು ಅಂತ ಯಾವುದೇ ಒಬ್ಬ ಅಭಿಮಾನಿ ಕೂಡ ಹೇಳ್ತಿಲ್ಲ. ರವೀಂದ್ರ ಜಡೇಜಾ ಎಷ್ಟು ಒಳ್ಳೆ ಆಲ್ರೌಂಡರ್ ಅನ್ನೋದು ಎಲ್ರಿಗೂ ಕೂಡ ಗೊತ್ತಿರೋ ವಿಚಾರನೇ. ಇನ್ನು ನಾಳೆ ಅಂದರೆ ಏಪ್ರಿಲ್ 9 ತಾರೀಕು ಸಿಎಸ್ಕೆ ಸನ್ರೈಸರ್ಸ್ ಹೈದರಾಬಾದ್ ತಂಡವನ್ನ ಎದುರಿಸ್ತಾ ಇದೆ. ಈ ಪಂದ್ಯದಲ್ಲಾದರೂ ಗೆದ್ದು ಈ ಸರಣಿಯಲ್ಲಿ ಮೊದಲನೇ ಗೆಲುವನ್ನ ಸಾಧಿಸಬೇಕು ಅನ್ನೋದು ಸಿಎಸ್ಕೆ ತಂಡದ ಆಶಯ. ಇನ್ನು ಈ ಪಂದ್ಯಕ್ಕೂ ಮುನ್ನ ಸಿಎಸ್ಕೆ ಆಟಗಾರರು ಮೋಜು ಮಸ್ತಿಯಿಂದ ಪಂದ್ಯಕ್ಕೆ ಸಿದ್ಧವಾಗ್ತಿದ್ರು. ಬೇರೆ ಬೇರೆ ಆಟಗಳನ್ನು ಆಡಿ ಬಾಡಿಯನ್ನು ಫ್ರೀ ಮಾಡ್ಕೋತಿದ್ರು. ಈ ವೇಳೆ ರವೀಂದ್ರ ಜಡೇಜಾ ಅವರು ಬ್ಯಾಸ್ಕೆಟ್ಬಾಲ್ ಆಡಿರುವಂಥ ವಿಡಿಯೋ ಈಗ ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ಬ್ಯಾಟಿಂಗ್ ಬೌಲಿಂಗ್ ಫೀಲ್ಡಿಂಗ್ ಅಷ್ಟೇ ಅಲ್ಲದೆ ರವೀಂದ್ರ ಜಡೇಜಾ ಬ್ಯಾಸ್ಕೆಟ್ಬಾಲ್ನಲ್ಲೂ ಕೂಡ ತುಂಬಾ ಒಳ್ಳೆ ಆಟಗಾರ ಅನ್ನೋದು ಈ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ. ಜಡೇಜಾ ಹಂಚಿಕೊಂಡಿರುವಂಥ ಈ ವಿಡಿಯೋದಲ್ಲಿ ಅವರು ಬ್ಯಾಸ್ಕೆಟ್ ಕಡೆಗೆ ನೋಡ್ದಲೇ ಬಾಲ್ನ ಬ್ಯಾಸ್ಕೆಟ್ ಒಳಗೆ ಹಾಕಿದ್ದಾರೆ. ಈವರೆಗೂ 203 ಐಪಿಎಲ್ ಪಂದ್ಯಗಳನ್ನು ಆಡಿರುವಂಥ ಜಡೇಜಾ 2429 ರನ್ಗಳನ್ನ ಗಳಿಸಿದ್ದಾರೆ. ಇನ್ನು ಬಾಲ್ನಲ್ಲೂ ಕೂಡ 128 ವಿಕೆಟ್ಗಳನ್ನ ಪಡ್ಕೊಂಡಿದ್ದಾರೆ. ಅದೇನೇ ಇದ್ರೂ ಕಳೆದ ಬಾರಿ ಚಾಂಪಿಯನ್ ಆಗಿದ್ದಂಥ ಸಿಎಸ್ಕೆ ತಂಡ ಈ ಬಾರಿ ಸ್ವಲ್ಪ ಮಂಕಾಗಿದೆ. ಆದರೆ ಒಂದೇ ಒಂದು ಗೆಲುವಿನ ನಂತರ ಈ ಸಿಎಸ್ಕೆ ತಂಡದ ಅದೃಷ್ಟ ಬದಲಾಗ್ಬೋದು. ಸಾಕಷ್ಟು ಬಾರಿ ಐಪಿಎಲ್ನಲ್ಲಿ ಈ ಹಿಂದೆ ಆರಂಭದಲ್ಲಿ ಸೋಲ್ತಿದ್ದಂಥ ತಂಡಗಳು ಕಪ್ಪನ್ನು ಗೆದ್ದಿರುವಂಥ ಉದಾಹರಣೆ ಇದೆ. ನಿಮ್ಮ ಪ್ರಕಾರ ಸಿಎಸ್ಕೆ ಈ ಬಾರಿ ಪ್ಲೇ ಆಫ್ಸನ್ನು ತಲುಪುತ್ತಾ? ನಿಮ್ಮ ಅಭಿಪ್ರಾಯನ ನಮಗೆ ಕಮೆಂಟ್ನಲ್ಲಿ ಬರ್ತಿಳಿಸಿ.